ನಮಸ್ಕಾರ. ಇವತ್ತು ನಾನು ಒಂದು ಅದ್ಭುತವಾದ ಸೀಕ್ರೆಟನ್ನು, ಒಂದು ಪರಮ ರಹಸ್ಯವನ್ನು ರಿವೀಲ್ ಮಾಡಲಿಕ್ಕಿದ್ದೇನೆ. ಇದನ್ನು ನೀವು ಪೂರ್ತಿ ವಿಡಿಯೋವನ್ನು ನೋಡಿ ಅರ್ಥ ಮಾಡಿಕೊಂಡು ಅದನ್ನು ನೀವು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಅಥವಾ ನೀವು ಲೈಫಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ನಿಮಗೆ ಒಂದು ಅದ್ಭುತವಾದ ಶಕ್ತಿ ನಿಮ್ಮ ಕೈವಶವಾದ ಹಾಗೆ ಆಗ್ತದೆ. ನಮಗೆ ಎಲ್ರಿಗೂ ಗೊತ್ತುಂಟು, ನಮ್ಮ ದೇಹದಷ್ಟು ಕಾಂಪ್ಲಿಕೇಟೆಡ್ ಮತ್ತು ಸೊಫೆಸ್ಟಿಕೇಟೆಡ್ ಆದ ಮೆಷಿನ್ ಭೂಮಿ ಮೇಲೆ ಇಲ್ಲ. ಅದನ್ನು ನಮಗೆ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕು, ಹೇಗೆ ಆಪರೇಟ್ ಮಾಡಬೇಕಂತ ನಮಗೆ ಗೊತ್ತಿಲ್ಲ. ಎಲ್ಲ ಶಕ್ತಿಗಳು ನಮ್ಮೊಳಗೆ ಇವೆ ನಮಗೆ, ಬಟ್ ಅದರ ಅರಿವಿಲ್ಲ. ನೋಡಿ, ಈಗ ಒಂದು ಬಲ್ಕ್ ಬಾಡಿ ಇರುವವ, ಒಂದು ಹೊಟ್ಟೆ ಎಲ್ಲ ದೊಡ್ಡ ಇರುವವರು ಒಂದು 100 ಮೀಟ್ರ್ ಓಡು ಅಂತ ಹೇಳಿದರೆ ಯಾರಿಗಾದರೂ ಓಡಲಿಕ್ಕೆ ಆಗ್ತದಾ? ಆದರೆ ನೀವು ಇಮ್ಯಾಜಿನ್ ಮಾಡಿಕೊಳ್ಳಿ, ಒಂದು ವೇಳೆ ಅವರನ್ನು ಯಾವುದಾದ್ರೂ ಹುಲಿ ಓಡಿಸಿಕೊಂಡು ಬಂದರೆ ಅಥವಾ ಒಂದು ಹಾವು ಓಡಿಸಿಕೊಂಡು ಬಂದರೆ ಎಷ್ಟು ಕಿಲೋಮೀಟರ್ ಬೇಕಾದರೂ ಓಡ್ತಾರೆ, ಎಷ್ಟು ಫಾಸ್ಟ್ ಬೇಕಾದರೂ ಓಡ್ತಾರೆ, ಎಷ್ಟು ದೊಡ್ಡ ಪ್ರಪಾತದಿಂದ ಬೇಕಾದರೂ ಜಿಗ್ಗಿತಾರೆ. ಅಥವಾ ಒಂದು ರಾತ್ರಿ ನಿಮಗೆ ತುಂಬ ಕೆಲಸ ಮಾಡಿ ಬಂದಿದ್ದರೆ ತುಂಬ ಟಯರ್ಡ್ ಆಗಿದೆ, ಒಮ್ಮೆ ಮಲಗುವ ಅಂತ ಆಗ್ತಾ ಉಂಟು, ಯಾವಾಗ ಒಮ್ಮೆ ಮಲಗಲಿಲ್ವೋ ಅಷ್ಟು ಟಯರ್ಡ್ ಆಗಿದೆ, ಅಂಥ ಸ್ಥಿತಿಯಲ್ಲಿ ಯಾರಾದರೂ ನಿಮಗೆ ಒಂದು ಬುಕ್ಕನ್ನು ಓದಲಿಕ್ಕೆ ಕೊಟ್ಟರೆ ಅಥವಾ ಏನಾದರೂ ಕೆಲಸ ಹೇಳಿದರೆ ನೀವು ಮಾಡ್ತೀರಾ? ಇಲ್ಲ, ನನಗೆ ತುಂಬ ಟಯರ್ಡ್ ಆಗಿದೆ, ನಾನು ಇವತ್ತು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಮೊದಲು ಮಲಗ್ತೇನೆ ಅಂತ ಹೇಳ್ತೀರಿ. ಅದೇ ಸಮಯದಲ್ಲಿ ಇಮ್ಯಾಜಿನ್ ಮಾಡಿ ನಿಮ್ಮ ಮನೆಯಲ್ಲಿ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆದರೆ, ಮನೆಗೆ ಏನಾದರೂ ಬೆಂಕಿ ಬಿದ್ದರೆ ನಿಮ್ಗೆ ಎಷ್ಟು ಓಡಾಡ್ತೀರಿ, ಎಷ್ಟು ಹೊರಗಿನ ಜನರನ್ನೆಲ್ಲ ಕರೀತೀರಿ, ನೀರಾಗ್ತೀರಿ, ಅದನ್ನು ಆರಿಸಲಿಕ್ಕೆ ನೋಡ್ತೀರಿ, ಎಲ್ಲ ಆದ ನಂತರ ಕೂಡ ಮಲಗ ಅಂತ ಹೇಳಿದರೆ ಕೂಡ ನಿಮಗೆ ನಿದ್ದೆ ಬರೋದಿಲ್ಲ. ಅದೇ ರೀತಿ ನೀವು ಪೇಪರಲ್ಲಿ ಕೂಡ ನೋಡಿರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ಕೂಡ ಅಂಥ ಇನ್ಸಿಡೆಂಟ್ ನಡೆದಿರ್ಬೋದು. ಒಂದು ಹೆಂಗಸು ತನ್ನ ಮಗು ಏನಾದರೂ ಕಾರಿನಡಿಯೋ ಅಥವಾ ಯಾವುದಾದ್ರು ಎಲ್ಲಿಯಾದರೂ ಬಿದ್ದರೆ ಇಡೀ ಕಾರನ್ನೇ ಎತ್ತಿ ಸೈಡಿಗೆ ಹಾಕಿದವರಿದ್ದಾರೆ, ಅಥವಾ ಏನಾದರೂ ಮರ ಗಿರ ಬಿದ್ದರೆ ಆ ಮರವನ್ನು ತೆಗೆದು ಒಬ್ಬರೇ ಸೈಡಿಗೆ ಹಾಕಿದವರಿದ್ದಾರೆ. ಅಂದರೆ ಆ ಒಂದು ಬರ್ನಿಂಗ್ ಡಿಸೈರ್ ಬರುವಾಗ, ಆ ಡೂ ಆ್ಯಂಡ್ ಡೈ ಸಿಚುವೇಶನ್ ಬಂದಾಗ ನಮ್ಮೊಳಗಿರೋ ಶಕ್ತಿ ಆ್ಯಕ್ಟಿವೇಟ್ ಆಗ್ತದೆ. ಅಂದರೆ ನಮ್ಮಲ್ಲಿ ಆಲ್ರೆಡಿ ಇತ್ತು, ಬಟ್ ನಮಗೆ ಅದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡೋದಂತ ಗೊತ್ತಿರಲಿಲ್ಲ. ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ಈ ಹೊಲಿಗೆ ಮೆಷಿನನ್ನು ಕಂಡು ಹುಡುಕಿದವ ಇಲಿಯಾಸ್ ಹುವಾ ಅಂತ, ಅವನೇನು ಮಾಡಿದ ಅಂತ ಹೇಳಿದರೆ ಅವನು ತುಂಬ ವರ್ಷ ಅದರ ಮೇಲೆ ತಲೆ ಓಡಿಸ್ತಿದ್ದಂತೆ. ಹೇಗೆ ಮಾಡಿದರೂ ಅವನಿಗೂ ಹೊಲಿಗೆ ಮೆಷಿನನ್ನು ಕಂಡು ಹುಡುಕ್ಲಿಕ್ಕೆ ಆಗಲಿಲ್ಲ, ಎಲ್ಲ ಮೆಷಿನೆಲ್ಲ ಕಂಡು ಹುಡುಕಾಗಿದೆ, ಬಟ್ ಆ ಸೂಜಿಯನ್ನು ಅವನೇನು ಮಾಡ್ತಿದ್ದ ಅಂತ ಹೇಳಿದರೆ, ಸೂಜಿ ಟ್ರೆಡಿಷನಲ್ ಇದ್ದದ್ದು ಹೇಗೆ, ಎದುರು ಚೂಪಿರ್ತಿತ್ತು, ಹಿಂದಿನಿಂದ ಅದಕ್ಕೆ ತೂತಿರ್ತಿತ್ತು. ಆ ರೀತಿ ಏನು ಮಾಡಿದರೂ ಅವನಿಗೆ ಹೊಲಿಗೆ ಮೆಷಿನನ್ನು ಫೈನಲೈಸ್ ಮಾಡಲಿಕ್ಕೆ ಆಗಲಿಲ್ಲ. ಒಂದು ದಿವಸ ಅದೇ ಟೆನ್ಷನಲ್ಲಿ ಅವ ಮಲಗಿದ್ದ. ಮಲಗಿರುವಾಗ ಅವನಿಗೆ ಒಂದು ಕನಸು ಬಿತ್ತಂತೆ. ಕಾಡು ಮನುಷ್ಯರ ನಡುವಿನಲ್ಲಿ ಇವ ಸಿಕ್ಕಾಕೊಂಡಿದ್ದಾನೆ. ವಿಚಿತ್ರವಾದ ಡ್ರೆಸ್ ಎಲ್ಲ ಹಾಕಿಕೊಂಡಿದ್ದಾರೆ ಕಾಡು ಮನುಷ್ಯರು, ಕೈಯಲ್ಲಿ ಈಟಿಯೆಲ್ಲ ಇಟ್ಕೊಂಡಿದ್ದಾರೆ. ಅವನನ್ನು ಮಲಗಿಸಿದ್ರು, ಮಲಗಿಸಿ ಒಬ್ಬ ಈಟಿಯನ್ನು ಇಟ್ಕೊಂಡು ಅವನಿಗೆ, ನೀನು ಹೊಲಿಗೆ ಮೆಷಿನನ್ನು ಕಂಡು ಹಿಡಿಯದಿದ್ದರೆ ನೀನನ್ನು ಕೊಂದಾಗ್ತೇನೆ ಅಂತೇಳಿ ಈಟಿಯನ್ನು ಚುಚ್ಚಲಿಕ್ಕೆ ಬಂದಂತೆ. ಚುಚ್ಚಲಿಕ್ಕೆ ಬರುವಾಗ ಆ ಈಟಿಯ ತುದಿಯಲ್ಲಿ ಅವನೊಂದು ತೂತನ್ನು ನೋಡಿದ. ಆಗ ಅವನಿಗೆ ಫ್ಲ್ಯಾಶ್ ಆಯಿತು, ಕನಸಲ್ಲಿ ಸೂಜಿ ಇದೆ ಅಲ್ಲ, ಅದರ ತುದಿಯಲ್ಲಿ ರಂಧ್ರ ಮಾಡಿ ಅದನ್ನು ಹೀಗೆ ಮೇಲೆ ಕೆಳಗೆ ಮಾಡಿದರೆ ಹೊಲಿಗೆ ಮೆಷಿನಲ್ಲಿ ಹೊಲಿಲಿಕ್ಕೆ ಆಗ್ತದೆ ಅಂತ. ನೀವು ಅರ್ಥ ಮಾಡಿಕೊಳ್ಳಿ, ಯಾವುದೇ ಸಂಶೋಧನೆ ಆಗಲಿ, ಯಾವುದೇ ಹೊಸ ಆವಿಷ್ಕಾರ ಆಗಲಿ, ಎಲ್ಲ ಬರುವುದು ಎಲ್ಲಿಂದ? ಯಾರೋ ವಿಜ್ಞಾನ ತಲೆಯಿಂದಲ್ಲ. ಅಂದರೆ ತಲೆಗೆ ಎಲ್ಲಿಂದ ಬರುವುದು? ಯೂನಿವರ್ಸಿಂದ ಬರುವುದಲ್ಲ. ಅಂದರೆ ಎಲ್ಲ ಸಂಶೋಧನೆಗಳೆಲ್ಲ ನಾವು ಕಂಡು ಹುಡುಕಿದಂತ ಹೇಳೋದು ಅದಲ್ಲ, ನಮಗೆ ಎಲ್ಲರಿಗೆ ಬರೋದು ಒಳಗಿಂದಲೇ. ಯಾಕೆಂತ ಹೇಳಿದರೆ ಒಳಗೆ ಆ ಶಕ್ತಿ ಇದೆ. ನಿಮಗೆ ವೆಹಿಕಲಿಗೆ ನಾವು ವೆಹಿಕಲನ್ನು ಮೋಟಾರ್ ಯಾರು ಕಂಡು ಹುಡುಕಿದ ಅಂತ ಹೇಳಿದರೆ ಹೇಳ್ಬೋದು, ನಾವು ಕಾರ್ ಕಂಡು ಹುಡುಕಿದೀವನು, ವಿಮಾನ ಕಂಡು ಹುಡುಕಿದವನಂತ. ಅದಕ್ಕೆ ಮೊದಲೇ ಎಷ್ಟೋ ಕೋಟಿ ವರ್ಷಗಳ ಮೊದಲು ಭೂಮಿ ಅಡಿಯಲ್ಲಿ ಪೆಟ್ರೋಲ್ ಹೇಗೆ ತಯಾರಾಗಿದ್ದದು? ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ, ಎಲ್ಲ ಶಕ್ತಿ ಇರುವುದು ನಮ್ಮ ತಲೆಯಲ್ಲಿ, ನಮ್ಮ ಬ್ರೈನಲ್ಲಿ. ಯಾಕೆ ಅಂತ ಹೇಳಿದರೆ ಸಬ್ ಕಾನ್ಸಿಯಸ್ ಮೈಂಡ್ ಅಥವಾ ಯೂನಿವರ್ಸಲ್ ಕಾನ್ಸಿಯಸ್ ಉಂಟಲ್ಲ, ಒಂದಕ್ಕೊಂದು ಕನೆಕ್ಟೆಡ್. ಅಂತರ್ಬಹಿಷ್ಯದ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗೆ ಮತ್ತು ಹೊರಗೆ ಬೇರೆ ಅಂತಿಲ್ಲ, ಎಲ್ಲವೂ ನಾವೇ, ಎಲ್ಲವೂ ಅದೇ. ಬಟ್ ನಾವೇನು ಮಾಡ್ಕೊಂಡಿದ್ದೇವೆ ಅಂತ ಹೇಳಿದರೆ, ಖಾಲಿ ನಮ್ಮ ದೇಹವನ್ನು ನಾವು ಬೇರೆ ಸಪರೇಟ್ ಅಂತ ತಿಳ್ಕೊಂಡು ನಮಗೆ ನಾವೇ ನಾವು ಪಂಜರ ಹಾಕ್ಕೊಂಡು ಕೂತಿದ್ದೇವೆ. ಋಷಿಗಳಿಗೆ ವಿಜ್ಞಾನಿಗಳಿಗೆ ಎಲ್ಲ ಗೊತ್ತಾಗ್ತಿದ್ದದ್ದು ಇದೇ ರೀತಿ. ಋಷಿಗಳು ಒಂದೇ ಕಡೆ ಕೂತು ಯಾವುದಾದ್ರೂ ವಿಷಯದ ಬಗ್ಗೆ ಯೋಚನೆ ಮಾಡಿದಾಗ ಅವರಿಗೆ ಬ್ರಹ್ಮಾಂಡದಿಂದ ಸಿಗ್ನಲ್ ಸಿಗ್ತಿತ್ತು. ನೀವು ಅದೇನು ವಿಶೇಷ ಶಕ್ತಿ ಅಲ್ಲ, ಅದರ ಸೀಕ್ರೆಟ್ ಇರೋದು ಅಷ್ಟೇ, ಖಾಲಿ ಬ್ರೈನನ್ನು ಅನ್ಲಾಕ್ ಮಾಡೋದ್ರಲ್ಲಿ. ಈಗ ಒಂದು ಮೊಬೈಲನ್ನು ನಾವು ಇಟ್ಕೊಂಡು ನಾವು ಎಲ್ಲೆಲ್ಲಿ ಅಮೆರಿಕದಲ್ಲಿ ಇರೋ ಹತ್ರ, ಇಂಗ್ಲೆಂಡಲ್ಲಿರೋ ಹತ್ರ ಮಾತಾಡ್ತೇವೆ, ನಮಗೆ ಅದು ಪವರ್ಡ್ ಅಂತ ಅನಿಸೋದಿಲ್ಲ, ಯಾಕೆಂದರೆ ನಮ್ಗೆ ಗೊತ್ತಿದೆ ಅದು ಹೇಗೆ ವರ್ಕ್ ಮಾಡ್ತದೆ ಅಂತ. ಅದೇ ರೀತಿ ನಮಗೆ ನಮ್ಮ ಬ್ರೈನ್ನ ಪವರ್ ಗೊತ್ತಾದ ಕೂಡಲೇ ನಮಗೆ ಅದು ಪವರ್ಡ್ ಅಂತ ಅನಿಸೋದಿಲ್ಲ, ಯಾಕೆಂತೇಳಿದರೆ ಅದು ನ್ಯಾಚುರಲ್. ಬಟ್ ನಮಗೆ ಅದು ಗೊತ್ತಿಲ್ಲದ ಕಾರಣ ನಮಗೆ ಅದು ಪವರ್ಡ್ ಅಂತ ಅನಿಸ್ತದೆ. ನಮ್ಮ ಎಲ್ಲರ ರಚನೆ ಆಗಿದೆ, ಎಲ್ಲರಿಗೂ ಎಲ್ಲವೂ ಗೊತ್ತಾಗ್ತದೆ. ಇಲ್ಲದಿದ್ದರೆ ಅಂಥ ಒಂದು ವ್ಯವಸ್ಥೆ ಇಲ್ಲದಿದ್ದರೆ ಭೂಮಿಯಲ್ಲಿ ಯಾರಿಗೂ ಬದುಕಲಿಕ್ಕೆ ಸ್ಟಾರ್ಟ್ ಸಾಧ್ಯ ಆಗ್ತಿರಲಿಲ್ಲ. ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಇದೆಲ್ಲ ಗೊತ್ತಾದದ್ದು ಹೇಗೆ? ಆಲ್ರೆಡಿ ಇನ್ಬಿಲ್ಟ್ ಇದೆ ಅದು ನಮ್ಮಲ್ಲಿ. ಮರದ ಮೇಲೆ ಮಂಗ ಮರಿ ಇಡುವಾಗ ಹೊಟ್ಟೆ ಒಳಗಿರುವ ಮಂಗನ ಮರಿಗೆ ಏನು ಗೊತ್ತು, ನಾನು ಮರದ ಮೇಲೆ ಇದ್ದೇನೆ, ಎತ್ತರದಲ್ಲಿದ್ದೇನೆ, ಕೆಳಗೆ ಬಿದ್ದರೆ ಸಾಯ್ತೇನೆ, ಇದೇ ಅದು ಗೊತ್ತುಂಟಾ?
ಬಟ್ ಏನಾಗ್ತದೆ ಅಂತ ಹೇಳಿದ್ರೆ, ಮಂಗನ ಹೊಟ್ಟೆಯಿಂದ ಮರಿ ಹೊರಗೆ ಬಂದ ಕೂಡಲೇ ಗಿಡ ಗೆಲ್ಲನ್ನು ಇಟ್ಕೊಳ್ತದಂತೆ. ಹೇಗೆ ಗೊತ್ತಾಯ್ತು ಅದಕ್ಕೆ ನಾನು ಎಲ್ಲಿದ್ದೇನೆ, ಎತ್ತರದಲ್ಲಿದ್ದೇನೆ, ಮರ ಅಂತ ಉಂಟು ಉಂಟು, ಕೆಳಗೆ ಬೀಳ್ತೇನೆ ಅಂದರೆ ಇದರ ಒಟ್ಟು ಅರ್ಥ ಏನಂತ ಹೇಳಿದರೆ, ಇಡೀ ಬ್ರಹ್ಮಾಂಡ ಒಳಗಿರೋದು ಹೊರಗಿರೋದು ಎಲ್ಲ ಒಂದೇ. ನಾವು ಆ ಕಾನ್ಸಿಯಸ್ಗೆ ಅದನ್ನು ನಮ್ಮ ಬ್ರೈನನ್ನು ರೀಚ್ ಮಾಡಿದರೆ ನಮಗೆ ಎಲ್ಲವೂ ಗೊತ್ತಾಗ್ತದೆ. ನೋಡಿ, ಈಗ ನಾನು 5th floor ಇದ್ದೇನೆ, ಇಲ್ಲಿ ಏನಾದರೂ ಒಂದು ಸ್ವಲ್ಪ ಸಕ್ಕರೆ ಕೆಳಗೆ ಬಿದ್ದರೆ ಒಂದು 5 ನಿಮಿಷದಲ್ಲಿ ಇಲ್ಲಿ ಇರುವೆ ಬರ್ತದೆ. ಆ ಇರುವೆಗೆ ಯಾರು ಹೇಳಿದರು ಅದೇನು ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕೇಳಿ ಬಂತ, ಎಲ್ಲಿ ಸಕ್ಕರೆ ಬಿದ್ದಿದೆ ಅಂತ? ಇಲ್ಲ, ಅದಕ್ಕೆ ಗೊತ್ತಾಗ್ತದೆ ಎಲ್ಲಿ ಬಿದ್ದಿದೆ ಅಂತ. ಅದೇ ಒಂದು ಕಾಡಲ್ಲಿ, ಯಾವುದೋ ಒಂದು ಮರದ ಪೊಟರೆಯಲ್ಲಿ, ದಟ್ಟ ಕಾಡಿನಲ್ಲಿ ಒಂದು ಹೆಣ್ಣು ಹಾವು ಇದ್ದರೆ ಗಂಡು ಹಾವು ಎಷ್ಟೋ ಕಿಲೋಮೀಟರ್ ದೂರದಿಂದ ಅದನ್ನು ಹುಡ್ಕೊಂಡು ಹೋಗ್ತದೆ. ಹಾಗೆಯೇ ಕೆಲವು ಹಕ್ಕಿಗಳಿದ್ವೆ ನೋಡಿ, ಸೈಬೇರಿಯಾದಿಂದ, ಆಸ್ಟ್ರೇಲಿಯಾದಿಂದ, ಎಲ್ಲೆಲ್ಲಿಂದ, ಅಮೆರಿಕದಿಂದ, ಎಲ್ಲೆಲ್ಲಿಂದ ಹಕ್ಕಿಗಳು ಬರ್ತವೆ ರಂಗನತಿಟ್ಟಿಗೆ ಬರ್ತವೆ ನಮಗೆ. ಅದಕ್ಕೆ ಹೇಗೆ ಗೊತ್ತು ಅದ್ರ ಹತ್ರ ಯಾವುದು GPS ಇದೆ? ಅದಕ್ಕೆ ಹೇಗೆ ಗೊತ್ತು ರಂಗನತಿಟ್ಟಿಗೆ ಎಲ್ಲಿ ರಸ್ತೆ ಅಂತ? ನರ್ಮದಾ ನದಿಯ ಬದಿಯಲ್ಲಿ ಒಂದು ಹಕ್ಕಿಗಳು ವಾಸ ಮಾಡ್ತವೆಂತೆ. ಅಲ್ಲಿ ರೈತರು ಇದ್ದಾರಲ್ಲ, ಅವರ ಹಕ್ಕಿಗಳ ಗೂಡನ್ನು ನೋಡಿ ಈ ವರ್ಷ ಪ್ರವಾಹ ಬರ್ತದಾ ಇಲ್ವೋ ಅಂತ ಡಿಸೈಡ್ ಮಾಡ್ತಾರೆ. ಅಂದರೆ ಹಕ್ಕಿಗಳ ಗೂಡು ಕೆಳಗೆ ಇದ್ದರೆ ಈ ವರ್ಷ ಪ್ರವಾಹ ಬರೋದಿಲ್ಲ ಅಂತ, ಹಕ್ಕಿಗಳ ಗೂಡು ಮೇಲೆ ಇದ್ದರೆ ಈ ವರ್ಷ ಪ್ರವಾಹ ಬರ್ತದೆ ಅಂತ. ಹಾಗಾದರೆ ಪ್ರವಾಹ ಬರುವ ಎಷ್ಟೋ ಸಮಯಕ್ಕೆ ಮೊದಲು ಆ ಹಕ್ಕಿಗಳಿಗೆ ಹೇಗೆ ಗೊತ್ತಾಗೋದು? ಸಮುದ್ರದ ಆಮೆಗಳು ಇರ್ತವೆ, ಅವು ಏನು ಮಾಡ್ತವೆ, ಸಮುದ್ರದ ಬದಿಗೆ ಬಂದು ಹೊಯ್ಗೆಯಲ್ಲಿ ಮೊಟ್ಟೆ ಇಟ್ಟು ಹೋಗ್ತವೆ. ಮೊಟ್ಟೆ ಇಟ್ಟು ಹೋದ ನಂತರ 6 ತಿಂಗಳು 7 ತಿಂಗಳ ನಂತರ ಪರ್ಟಿಕ್ಯುಲರ್ ಯಾವಾಗ ಮೊಟ್ಟೆ ಹ್ಯಾಚಿಂಗ್ ಆಗ್ತದೆ, ಯಾವಾಗ ಮೊಟ್ಟೆ ಮೊಟ್ಟೆಯಿಂದ ಮರಿ ಹೊರಗೆ ಬರ್ತದೆ ಹುಣ್ಣಿಮೆಯ ರಾತ್ರಿ, ಆ ಪರ್ಟಿಕ್ಯುಲರ್ ಟೈಮಿಗೆ ಎಲ್ಲ ಆಮೆಗಳು, ತಾಯಿ ಆಮೆಗಳು ಆ ಮರಿ ಹತ್ರ ಬಂದು ಮರಿಯನ್ನು ಕರ್ಕೊಂಡು ಹೋಗ್ತವೆ. ಅದಕ್ಕೆ ಹೇಗೆ ಗೊತ್ತಾಗೋದು ಅದ್ರ ಹತ್ರ ಏನು ವಾಚಿ ಇದೆಯಾ, ಏನು ಗಂಟೆ ಇದೆಯಾ, ಅಥವಾ ಪಂಚಾಂಗ ಇದೆಯಾ? ಅಂದರೆ ನೀವು ಇದನ್ನು ಅರ್ಥ ಮಾಡಿಕೊಂಡ್ರೆ ನೋಡಿ, ಎಷ್ಟೋ ದೂರದಲ್ಲಿ ಎಲ್ಲೋ ಭೂಕಂಪ ಆದರೆ ಏನೆಲ್ಲ ಆದರೆ ಇಲ್ಲಿರುವ ಅಕ್ವೇರಿಯಮಲ್ಲಿರುವ ಮೀನುಗಳಿಗೆ ಗೊತ್ತಾಗ್ತದೆ, ಅದರ ಬಗ್ಗೆ ಸೈಂಟಿಫಿಕಲ್ ಸ್ಟಡಿ ಕೂಡ ಆಗಿದೆ, ಹಾವುಗಳಿಗೆ ಗೊತ್ತಾಗ್ತದೆ ಹೇಗೆ ಇದೆಲ್ಲ. ಎಲ್ಲೋ ಎಷ್ಟೋ ದೂರದಲ್ಲಿ ಯಾವುದೋ ಖಂಡದಲ್ಲಿ ಎಲ್ಲೋ ಭೂಕಂಪ ಆದರೆ ಇಲ್ಲಿಯ ಮೀನಿಗೆ, ಇಲ್ಲಿಯ ಹಾವಿಗೆ ಹೇಗೆ ಗೊತ್ತಾಗೋದು? ಅಂದರೆ ನಮ್ಮ ಹತ್ರ ಎಲ್ಲ ಜೀವಿಗಳ ಹತ್ರ ಅದ್ಭುತವಾದ ಶಕ್ತಿ ಇದೆ, ಬಟ್ ನಮಗೆ ಮನುಷ್ಯರಿಗೆ ಯಾಕೆ ಇದು ಯಾವುದು ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ, ನಮ್ಮ ಬುದ್ಧಿವಂತಿಕೆ, ಕಾನ್ಷಿಯಸ್ ಮೈಂಡ್ ನಮ್ಮ ಜಾಸ್ತಿ ಆ್ಯಕ್ಟಿವೇಟ್ ಆಗಿ, ನಮ್ಮ ಬುದ್ಧಿವಂತಿಕೆ ಜಾಸ್ತಿ ಆಗಿ, ನಾವು ಅತಿ ಬುದ್ಧಿವಂತರಾಗಿ ನಮಗೆ ಅದು ಹೇಗೆ ಆ ರೀತಿ ಆಗೋದು, ಅದು ಯಾವುದೋ ಅತಿಮಾನವ ಶಕ್ತಿ ಇದ್ದವರಿಗೆ ಮಾತ್ರ, ಅಥವಾ ದೇವರಿಗೆ ಮಾತ್ರ ಸಾಧ್ಯ, ಅಥವಾ ದೇವರು ಬೇರೆ ನಾವು ಬೇರೆ, ಈ ರೀತಿಯೆಲ್ಲ ನಾವು ಅತಿ ಬುದ್ಧಿವಂತಿಕೆ ಖರ್ಚು ಮಾಡಿ ನಮಗೆ ಅದು ಆಗ್ತಾ ಇಲ್ಲ. ಯಾವಾಗ ನಮ್ಮ ಅತಿ ಬುದ್ಧಿವಂತಿಕೆ ನಮ್ಮಿಂದ ಹೋಗ್ತದ ಆಗ ನಮಗೆ ಎಲ್ಲ ಗೊತ್ತಾಗ್ತದೆ. ನೋಡಿ, ನೀವು ನೋಡಿರ್ಬೋದು, ಕೆಲವರಿಗೆಲ್ಲ ದೇವರ ಮೈಯಲ್ಲಿ ಬರ್ತದೆ ಅಥವಾ ಭೂತ ಮೈಯಲ್ಲಿ ಬರ್ತದೆ. ಬಂದ ಕೂಡಲೇ ಅವರು ಕೆಲವರೆಲ್ಲ ಹೇಳ್ತಾರೆ ಅದು ಸತ್ಯ ಆಗ್ತದೆ. ಹೇಗೆ ಅವ್ರು ಹೇಳೋದು, ಯಾಕೆ ಅಂತ ಹೇಳಿದರೆ, ಅವರಿಗೆ ಯಾವಾಗ ಮೈಗೆ ಆ ಭೂತ ಬರೋದು ಅಥವಾ ದೇವರು ಬಂದಾಗ ಅವ್ರ ಕಾನ್ಷಿಯಸ್ ಮೈಂಡ್ ಸ್ಲೀಪ್ ಮೋಡಿಗೆ ಹೋಗ್ತದೆ, ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಆಗ್ತದೆ. ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಆದಾಗ ಅವರು ತಮ್ಮನ್ನು ತಾವು ದೇವರು ಅಥವಾ ವಿಶೇಷ ಶಕ್ತಿ ಇರುವವರು ತಿಳ್ಕೊಳ್ತಾರೆ. ಯಾವಾಗ ಅವರ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ಒಪ್ಪಿಕೊಳ್ತದೆ ನನಗೆ ದೇವಿ ಶಕ್ತಿ ಇದೆ ಅಥವಾ ನಾನು ವಿಶೇಷ ವ್ಯಕ್ತಿ ಅಂತ, ಆಗ ಅವರಿಗೆ ಎಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಈಗ ನಾಯಿ ನೋಡಿರ್ಬೋದು ನೀವು, ನಾಯಿಯನ್ನು ನಾಯಿಗೆ ಹೊಟ್ಟೆ ನೋವಾದ ಕೂಡಲೇ ಅದು ಸೀದಾ ಹೋಗಿ ಹುಲ್ಲು ತಿಂತದೆ. ಅದಕ್ಕೆ ಯಾರು ಹೇಳಿದ್ದು ಹೋಗಿ ಈ ಪರ್ಟಿಕ್ಯುಲರ್ ಹುಲ್ಲನ್ನೇ ತಿನ್ನಬೇಕಂತ? ಅಥವಾ ದನಗಳಿಗೆ, ಹುಲ್ಲು ತಿನ್ನುವ ಪ್ರಾಣಿಗಳಿಗೆ ಯಾವುದು ಹುಲ್ಲನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಇದೆಲ್ಲ ಯಾರು ಕಲಿಸಿಕೊಟ್ಟದ್ದು? ಅದಕ್ಕೆ ಅರ್ಥ ಮಾಡಿಕೊಳ್ಳಿ ನೀವು ನಾನು ಹೇಳೋದನ್ನು. ನೋಡಿ, ನಮಗೆ ಏನಾದರೂ ನೆನಪು ಬರೆದಿದ್ದರೆ ನಾವು ಈಗ ತಲೆ ಕೆರ್ಕೊಳ್ತೇವೆ. ಯಾಕೆ? ಯಾಕೆಂತ ಹೇಳಿದರೆ ಇಲ್ಲಿ ಕಾರ್ಟೆಕ್ಸ್ ಇದೆ, ಕಾರ್ಟೆಕ್ಸ್ನಲ್ಲಿ ಎಲ್ಲ ನೆನಪಿರ್ತದೆ, ಇಲ್ಲೊಂದು ಟ್ರಿಗರಿಂಗ್ ಪಾಯಿಂಟ್ ಇರ್ತದೆ, ಅದನ್ನು ನಾವು ಈಗ ಮಾಡಿದಾಗೆ ನಮಗೆ ಆ ನೆನಪು ಬರಲಿಕ್ಕೆ, ನೆನಪು ಬರೆದಿದ್ದರೆ ನಾವು ಅದನ್ನು ಕೆರೆಯುತ್ತೇವೆ. ಹೇಗೆ ಗೊತ್ತು ನಮಗೆ ಅಲ್ಲಿ ಇದೆ ಕಾರ್ಟೆಕ್ಸ್ ಅದಿದೆಲ್ಲ? ಅಥವಾ ನಮಗೆ ಜಾಸ್ತಿ ಟೆನ್ಷನ್ ಆದರೆ ನಾನು ತಲೆ ಕೈ ಕೊಡ್ತೇವೆ. ನೋಡಿ, ಇಲ್ಲಿ ಸಹಸ್ರಾರ ಚಕ್ರ ಉಂಟು, ಸಹಸ್ರಾರ ಚಕ್ರಕ್ಕೆ ತಲೆ ಇದು ಕೊಡ್ತೇವೆ. ಹೆದರಿಕೆ ಆದಾಗ ಅನಾಥ ಚಕ್ರವನ್ನು ಮುಟ್ಕೊಳ್ತೇವೆ. ಒಮ್ಮೆಲೆ ಏನಾದರೂ ಟೆನ್ಷನ್ ಆದರೆ ಇಲ್ಲಿ ಯಾಜ್ಞ ಚಕ್ರವನ್ನು ಮುಟ್ಕೊಳ್ತೇವೆ. ಹೇಗೆ ಇದೆಲ್ಲ ಗೊತ್ತು ನಮಗೆ? ನಮಗೇನು ಅವನೇನು ಹಾಗೆ ಮಾಡುವ ಪಾಪ ಯೋಗಶಾಸ್ತ್ರ ಅಧ್ಯಯನ ಮಾಡಿರ್ತಾನ, ವೇದ ಪುರಾಣ ಅಧ್ಯಯನ ಮಾಡಿರ್ತಾನ? ಇಲ್ಲ. ಯಾಕೆಂತ ಹೇಳಿದರೆ ಆಲ್ರೆಡಿ ನಮ್ಮ ದೇಹದಲ್ಲಿ ಅಂಥ ಸಿಸ್ಟಮ್ ಇದೆ, ಬಟ್ ನಮಗೆ ಕಾನ್ಷಿಯಸ್ ಮೈಂಡ್ ನಮ್ಮ ಜಾಸ್ತಿ ಆ್ಯಕ್ಟಿವೇಟ್ ಆಗಿರೋ ಕಾರಣ ನಮಗೆ ಇದು ಯಾವುದು ಕೂಡ ಅರ್ಥ ಆಗೋದಿಲ್ಲ. ಈಗ ನಿಮಗೆ ಕೂಡ ನಾನು ಇಷ್ಟು ಹೇಳಿದ ಮೇಲೆ ಕೂಡ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಯಾವಾಗ ನೀವು ಇದನ್ನು ಅರ್ಥ ಮಾಡ್ಕೊಳ್ತೀರಾ ನಿಮಗೆ ಎಲ್ಲ ಸೀಕ್ರೆಟ್ ಗೊತ್ತಾಗ್ತದೆ. ಅಂದರೆ ನಾನು ಇಷ್ಟೊತ್ತು ನಿಮಗೆ ಏನು ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ ಅಂತ ಹೇಳಿದರೆ, ನಮ್ಮೆಲ್ಲರಲ್ಲೂ ಆ ಅದ್ಭುತವಾದ ಶಕ್ತಿ ಇದೆ. ನಮಗೆ ಎಲ್ಲ ಏನೆಲ್ಲ ನಡೀತಾ ಇದೆ, ಏನೆಲ್ಲ ರಹಸ್ಯ ಇದೆ, ಎಲ್ಲವನ್ನು ತಿಳ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇದೆ. ಆದರೆ ಅದನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು. ಆ್ಯಕ್ಟಿವೇಟ್ ಮಾಡಿದರೆ ಕೂಡ ಆ ಪ್ರಕೃತಿಯ ಲ್ಯಾಂಗ್ವೇಜ್ ಯಾವ ರೀತಿಯಲ್ಲಿ ಇರ್ತದೆ, ಸಬ್ ಕಾನ್ಷಿಯಸ್ ಮೈಂಡ್ನ ಲ್ಯಾಂಗ್ವೇಜ್ ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿದ್ರೆ, ಸಿಂಬಾಲಿಕ್ ಲ್ಯಾಂಗ್ವೇಜಲ್ಲಿ ಇರ್ತದೆ. ಏನೆಲ್ಲ ಇವರು
ಪ್ರೊಜೆಕ್ಟ್ ಮಾಡ್ತಿದ್ದಾರೆ, ಏನೆಲ್ಲ ದೇವಮ್ಮನವ್ರು ಹೇಳ್ತಾರೆ ನಮಗೆ ಎಲ್ಲ ಗೊತ್ತಾಗ್ತದೆ, ಎಲ್ಲ ನೋಡ್ತೇವೆ ನಾವು, ನಮಗೆ ಎಲ್ಲ ವಿಷಯ ನಮಗೆ ಗೊತ್ತಾಗ್ತದೆ, ಈ ರೀತಿ ಯಾರು ಹೇಳ್ತಾ ಇದ್ದಾನೆ, ನಾವು ಬೊಗಳೆ ಬಿಡ್ತಾ ಇದ್ದಾನೆ ಅಂತ ಲೆಕ್ಕ. ಯಾವುದನ್ನು ಕೂಡ ಪಿಕ್ಚರಲ್ಲಿ ನೋಡಿದ ಹಾಗೆ ನೋಡಲಿಕ್ಕೆ ಆಗೋದಿಲ್ಲ. ಆ ರೀತಿ ನೋಡೋದಾದರೆ ಬ್ರಹ್ಮಾಂಡದ ರಹಸ್ಯ ಆ ಲಾಗ್ ಇದೆ ಅದಕ್ಕೆ, ಇಲ್ಲದಿದ್ದರೆ ಎಲ್ಲ ಯಾರ್ಯಾರ ಮನೆಯ ವಿಷಯವನ್ನು ಕೂಡ ನೋಡ್ಬೋದು. ಆ ರೀತಿ ನೋಡಲಿಕ್ಕೆ ಆಗೋದಿಲ್ಲ. ಆ ರೀತಿ ಯಾರಾದರೂ ಹೇಳಿದರೆ ಅವ ನಿಮಗೆ ಫೂಲ್ ಮಾಡ್ತಿದ್ದಾನೆ ಅಂತ ಲೆಕ್ಕ. ಆ ರೀತಿ ಹೇಳುವವ ನನಗೆ ಎಲ್ಲ ಗೊತ್ತಾಗ್ತದೆ, ನನಗೇನು ದಿವ್ಯದೃಷ್ಟಿ ಇದೆ ಅಥವಾ ನಾನೇನು ಅವಧೂತ ಅಂತ ಹೇಳುವವ, ಅವನಿಗೆ ಹೇಳ್ಬೋದಲ್ಲ ದಾವೂದ್ ಇಬ್ರಾಹಿಂ ಎಲ್ಲಿದ್ದಾನೆ, ಅಫೀಸ್ ಸೈದ್ ಎಲ್ಲಿದ್ದಾನೆ, ಪಾಕಿಸ್ತಾನ ಏನು ಮಾಡ್ತುಂಟು ಭಾರತದ ಮೇಲೆ ಎಲ್ಲ ಹೇಳ್ಬೋದಲ್ಲ ಕರೆಕ್ಟ್. ಆಗ ಹೇಳಿದರೆ ಅವನಿಗೆ ಕೋಟಿಗಟ್ಟಲೆ ಹಣ ಸಿಗ್ಬೋದಲ್ಲ ಗೌರ್ಮೆಂಟಿಂದ, ಅಥವಾ ಯಾರು ಕವಡೆ ಹಾಕಿ ಎಲ್ಲ ಹೇಳ್ತಾನೆ ಅಂತೆಲ್ಲ, ಅಲ್ಲಿ ಏನಾಗ್ತಿದೆ ಇಲ್ಲಿ ಏನಾಗ್ತಿದೆ ನಿಮ್ಮ ಮನೆಯಲ್ಲಿ ಯಾವುದಿದೆ ಅದಿಲ್ಲ ಎಲ್ಲ ಹೇಳುವ ಅವನಿಗೆ. ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಳ್ಬೋದಲ್ಲ, ಯಾರೋ ಕೊಡು 200 ರೂಪಾಯಿ 500 ರೂಪಾಯಿಗೆ ಯಾಕೆ ನಿಲ್ಲಬೇಕು, ಪೊಲೀಸ್ ಸ್ಟೇಷನಲ್ಲಿ ಕೂತು ಕಳ್ಳ ಎಲ್ಲಿದ್ದಾನೆ, ಎಲ್ಲಿ ಕೂತಿದ್ದಾನೆ, ಎಲ್ಲಿ ಹೋಗ್ತಾ ಇದ್ದಾನೆ ಎಲ್ಲ ಹೇಳಿದರೆ ಪೊಲೀಸ್ನವರು ಒಂದು ಕೇಸ್ನ ಮೇಲೆ ಅವನಿಗೆ 10,000 ಆದರೂ ಕೊಡೋದಿಲ್ವಾ, ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ ಎಲ್ಲವನ್ನು ನಮಗೆ ನೋಡ್ಬೋದು. ಆದರೆ ಅದು ಸಿಂಬಾಲಿಕ್ ಲ್ಯಾಂಗ್ವೇಜಲ್ಲಿ ಇರ್ತದೆ, ಆ ಹೇಗೆ ಸ್ವಪ್ನ ಬೀಳ್ತದೆ ಕನಸು ಬೀಳ್ತದೆ ಆ ರೀತಿ ಇರ್ತದೆ. ಅದನ್ನು ಡಿಕೋಡ್ ಮಾಡಲಿಕ್ಕೆ ನಮಗೆ ಗೊತ್ತಿರಬೇಕು. ಡಿಕೋಡ್ ಮಾಡಿದರೆ ನಮಗೆ ಗೊತ್ತಾಗ್ತದೆ, ನೇರವಾಗಿ ಯಾವುದು ಕೂಡ ನಮಗೆ ಕಾಣೋದಿಲ್ಲ. ನೋಡಿ, ಕರ್ನಾಟಕದಲ್ಲಿ ಕೈವಾರ ತಾತಯ್ಯ ಅಂತ ಇದ್ದರು, ಕಾಲಜ್ಞಾನಿಗಳು ಅಂತ ಹೇಳ್ತಿದ್ರು ಅವರನ್ನು, ಅವರು ಅಜ್ಜಯ್ಯ ಅಂತ ಹೇಳ್ತಾರೆ. ಅವರು ಏನು ಮಾಡ್ತಿದ್ರು ಅಂತ ಹೇಳಿದರೆ, ಒಂದು ಸಲ ಕೂತು ಮಾತಾಡ್ತಿದ್ರಂತೆ ಶಿಷ್ಯರ ಹತ್ರ. ಮಾತಾಡ್ತಿರುವಾಗ ಒಮ್ಮೆಲೆ ಹೇಳಿದ್ರಂತೆ, ಹೆಣ್ಣಕ್ಕಿ ಪುರ್ರ ಅಂತ ಜನರಿಗೆ ಯಾರಿಗೂ ಕೂಡ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ, ಅವರು ಆ ರೀತಿ ಹೇಳ್ತಿರ್ತಾರೆ ಅರ್ಥ ಆಗಲಿಲ್ಲ. ಆಗ ಟಿ ವಿ ಎಲ್ಲ ಇರಲಿಲ್ಲ ಆ ಕಾಲದಲ್ಲಿ, ಜನರಲ್ಲಿ ಓದ್ನಂತೆ ಓದ್ರಂತೆ. ಮರುದಿವಸ ಆಕಾಶವಾಣಿಯಲ್ಲಿ ನೋಡುವಾಗ ಗೊತ್ತಾಯ್ತಂತೆ, ಇಂದಿರಾ ಗಾಂಧಿ ತೀರಿ ಹೋದ್ರು ಅಥವಾ ಇಂದಿರಾ ಗಾಂಧಿ ಹತ್ಯೆ ಆಯ್ತಂತ. ಹಾಗಾದರೆ ಅವರಿಗೆ ನೇರವಾಗಿ ಹೇಳ್ಬೋದಿತ್ತಲ್ಲ ಇಂದಿರಾ ಗಾಂಧಿ ಹತ್ಯೆ ಆಯ್ತಂತ, ಆ ರೀತಿ ಕಾಣೋದಿಲ್ಲ. ನಿಜವಾಗಿ ಯಾರಿಗೆ ದಿವ್ಯದೃಷ್ಟಿ ಇದೆಯಾ ಅವನಿಗೆ ಹೇಗೆ ಕಂಡಿತ್ತು ಅಂತ ಹೇಳಿದರೆ, ಅವರಿಗೆ ಒಂದು ಹೆಣ್ಣು ಹಕ್ಕಿ ಹಾರಿದಾಗಿ ಕಂಡಿತ್ತು. ಅಂದರೆ ಯಾರೋ ಒಂದು ವಿಶೇಷವಾದ ಒಂದು ಹೆಣ್ಣು ಜೀವ ಹೊರಟೋಯ್ತು ಅಂತ ಗೊತ್ತಾಯ್ತು ಅವರಿಗೆ, ಬಟ್ ಯಾರಂತ ಕರೆಕ್ಟ್ ಗೊತ್ತಾಗೋದಿಲ್ಲ. ಅದಕ್ಕೆ ಅವರು ಹೇಳಿದ್ದು ಹೆಣ್ಣಕ್ಕಿ ಕುರ್ರ ಅಂತ ಅಂತ. ಹಾಗಾದರೆ ನಿಮಗೀಗ ಒಂದು ವಿಷಯ ಸ್ಪಷ್ಟ ಆಗಿರ್ಬೋದು, ಯಾವುದು ಕೂಡ ಅತೀಂದ್ರಿಯ ಶಕ್ತಿ ಅಥವಾ ದೇವಮಾನವರು ಅಂತ ಹೇಳುವುದು ಏನು ವಿಶೇಷ ಇಲ್ಲ, ಎಲ್ಲ ಮನುಷ್ಯರ ಹತ್ರ ಆ ಶಕ್ತಿ ಇರ್ತದೆ, ಬಟ್ ನಮಗೆ ಅದನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಗೊತ್ತಿಲ್ಲ ಅಷ್ಟೇ. ಹಾಗಾದರೆ ಹೇಗೆ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬೋದು, ನಮ್ಮ ತರಡೆಯನ್ನು ಅಥವಾ ನಮ್ಮ ದಿವ್ಯಶಕ್ತಿಯನ್ನು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕಾದಂಥ ತುಂಬ ಟೆಕ್ನಿಕ್ ಇದೆ ಅದಕ್ಕೆ, ಅದನ್ನೆಲ್ಲ ವೀಡಿಯೋದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ನಿಮಗೆ ಅದರ ಬಗ್ಗೆ ಡೀಪಾಗಿ ಸ್ಟಡಿ ಮಾಡಬೇಕಂತ ಇದ್ದರೆ ನಂದು ಕ್ಲಿನಿಕಲ್ ಹಿಪ್ನೋಥೆರಪಿಯ ಮಾಸ್ಟರ್ ಕ್ಲಾಸ್ ಆಗ್ತದೆ, ಅದಕ್ಕೆ ನೀವು ಇಂಟ್ರೆಸ್ಟ್ ಇದ್ದರೆ ನೀವು ಬಂದರೆ ಅದರಲ್ಲಿ ನಾವು ಎಲ್ಲ ಇದನ್ನು ಕಲಿಸ್ತೇವೆ. ನಮ್ಮೊಳಗಿನ ಹೇಗೆ ಪವರನ್ನೆಲ್ಲ ಆ್ಯಕ್ಟಿವೇಟ್ ಮಾಡ್ಕೊಳ್ಬೋದು ಅಥವಾ ಬೇರೆಯವರಿಗೆ ನಮ್ಮ ಶಕ್ತಿಯನ್ನು ಹೇಗೆ ಟ್ರಾನ್ಸ್ಫರ್ ಮಾಡ್ಬೋದು ಎಲ್ಲವನ್ನು ಅದರಲ್ಲಿ ಕಲಿಸ್ತೇವೆ. ಪ್ರೊಫೆಷನಲ್ ಕೋರ್ಸ್ ಅದು, ಎಲ್ಲರಿಗೆ ಅದರಲ್ಲಿ ಕೋರ್ಸ್ ಆದ ಕೂಡಲೇ ನಿಮಗೆ ನೀವು ಕೂಡ ಬೇರೆಯವರಿಗೆ ಹೀಲಿಂಗ್ ಮಾಡ್ಬೋದು, ಬೇರೆಯವರ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಅಥವಾ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೋದು, ನಿಮ್ಮ ರಿಲೇಟಿವ್ಸ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೋದು. ಸೊ ಯಾರಿಗಾದರೂ ಕಲಿಯಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ಹತ್ರ ಡೀಟೇಲ್ ಪಡ್ಕೊಳ್ಬೋದು. ಈಗ ನಾನು ಸಿಂಪಲ್ಲಾಗಿ ನಿಮಗೆ ಎಲ್ರಿಗೆ ಇದನ್ನು ಅರ್ಥ ಮಾಡುವಾಗ ಹೇಗೆ ಕಲಿಸ್ಬೇಕಂತೇಳಿದರೆ, ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಯಾವುದೇ ಮೂಢನಂಬಿಕೆಯನ್ನು ನಿಮಗೆ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಇಂಥ ವಿಷಯದಲ್ಲೆಲ್ಲ ಬಗ್ಗೆ ಮಾತಾಡುವಾಗ ತುಂಬ ಆಲೋಚನೆ ಮಾಡಿ ಮಾತಾಡ್ತೇನೆ, ಅದು ಯಾವುದು ನಾನು ಹೇಳೋದಿಲ್ಲ. ಅದು ಹೇಗೆ ವರ್ಕ್ ಮಾಡ್ತದೆ, ಯಾಕೆ ವರ್ಕ್ ಮಾಡ್ತದೆ ಅದೆಲ್ಲ ನನಗೆ ಗೊತ್ತಿದೆ. ಅದನ್ನು ನಾನು ಪರ್ಸನಲ್ಲಾಗಿ ಬೇಕಾದರೆ ನಿಮಗೆ ಕಳಿಸ್ತೇನೆ. ನೀವು ಖಾಲಿ ನಾನು ಹೇಳೋದನ್ನು ಮಾಡಿ. ನೀವು ಏನು ಮಾಡಬೇಕಂತೇಳಿದರೆ, ನಿಮಗೆ ಯಾವುದಾದ್ರೂ ಕ್ವಶನ್ ಇದ್ದರೆ, ಯಾವುದಾದ್ರೂ ಪ್ರಶ್ನೆ ಇದ್ದರೆ ನಿಮಗೆ, ನೀವು ಯಾವುದೇ ಜ್ಯೋತಿಷಿ ಹತ್ರ ಆಗಲಿ ದೇವಮಾನವರ ಹತ್ರ ಆಗಲಿ ಹೋಗುವ ಅಗತ್ಯ ಇಲ್ಲ. ನೀವೇನು ಮಾಡಬೇಕಂತೇಳಿದರೆ, ನಿಮಗೆ ಯಾವುದು ಕ್ವಶನ್ ಇದ್ದ ಕೇಳಲಿಕ್ಕೆ ಇದ್ದ ದಿವಸ ಮೊದಲು ಏನು ಮಾಡಬೇಕು, ಒಂದು ಬಿಳಿಯ ಹೊಸ ಬಟ್ಟೆಯಲ್ಲಿ, ಒಂದು ಚಿಕ್ಕ ಕರ್ಚಿಪ್ನಷ್ಟು ಇದ್ದ ದೊಡ್ಡ ಬಟ್ಟೆ ಆದರೂ ಸಾಕಾಗ್ಬೋದು, ಅದರಲ್ಲಿ ಸ್ವಲ್ಪ ಬಿಳಿಯ ಅಕ್ಕಿಯನ್ನು ಹಾಕಿಕೊಂಡು ಅದನ್ನು ಗಂಟು ಕಟ್ಟಿ ಇಟ್ಟಿರಬೇಕು. ನಂತರ ನಿಮಗೆ ಯಾವ ಕ್ವಶನನ್ನು ಕೇಳಿಕೊಂಡ ಅದನ್ನು ಮೊದಲು ಒಂದು ಪೆನ್ ತಗೊಂಡು, ರೆಡ್ ಪೆನ್ ತಗೊಂಡು ಪೇಪರಲ್ಲಿ ಬರೆಯಬೇಕು ಸ್ಪಷ್ಟವಾಗಿ. ನನಗೆ ಇಂಥ ಪ್ರಶ್ನೆಗೆ ನನಗೆ ಉತ್ತರ ಬೇಕು, ಆನ್ಸರ್ ಬೇಕು, ಪರ್ಟಿಕ್ಯುಲರಾಗಿ ಕರೆಕ್ಟಾಗಿ ಆ ಕ್ವಶನನ್ನು ಬರೆದಿಟ್ಕೊಳ್ಬೇಕು. ಬರೆದಿಟ್ಕೊಂಡು ನೀವು ಹೋಗಿ ಸ್ನಾನ ಮಾಡಿ ಬರಬೇಕು. ಸ್ನಾನ ಮಾಡಿ ಬಂದು ಆ ಹಾಸಿಗೆಯಲ್ಲಿ, ಅವತ್ತು ನೀವು ಕ್ವಾಟ್ನಲ್ಲಿ ಮಲಗುವಾಗಿಲ್ಲ, ಮಂಚದಲ್ಲಿ ಮಲಗಬಾರ್ದು, ನೆಲದಲ್ಲಿ ಬೇಕಾದರೆ ಹಾಸಿಗೆ ಹಾಕಿ ಅದರಲ್ಲಿ ಮಲಗ್ಬೋದು. ಆ ಹಾಸಿಗೆಯಲ್ಲಿ ಬಂದು ನೀವು ಕೂತ್ಕೊಂಡು ಮಲಗೋ ಮೊದಲು ಈ ಕೈಯಲ್ಲಿ ಈ ಅಕ್ಕಿಯ ಕಟ್ಟನ್ನು ಇಟ್ಕೊಂಡು, ಬಿಳಿಯ ಬಟ್ಟೆಯಲ್ಲಿ ಕಟ್ಟಿದ ಅಕ್ಕಿಯ ಕಟ್ಟನ್ನು ಇಟ್ಕೊಂಡು, ಕೈ ಎರಡು ಕೈಯಲ್ಲಿ ಇಟ್ಕೊಂಡು ನೀವು ಅದನ್ನೇ ನೋಡ್ತಾ ನೋಡ್ತಾ ಈ ಕ್ವಶನನ್ನು ಪುನಃ ರಿಪೀಟ್ ಮಾಡಬೇಕು. ಸೇಮ್ ಏನು ಬರೆದಿದ್ದೀರಾ ಅದೇ ಕ್ವಶನನ್ನು ರಿಪೀಟ್ ಮಾಡಬೇಕು. ನನಗೆ ಇವತ್ತು ರಾತ್ರಿ ಈ ಪ್ರಶ್ನೆಗೆ ನನಗೆ ಉತ್ತರ ಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಅಂದರೆ ದೇವರನ್ನು ನಂಬುವರಾದರೆ ದೇವರ ಹತ್ರ ಪ್ರಾರ್ಥನೆ ಮಾಡಿ, ಇಲ್ಲದ್ರೆ ಯೂನಿವರ್ಸ್ ಹತ್ರ ಅಥವಾ ನಿಮ್ಮ ಮನಸ್ಸಿನ ಜೊತೆಗೆ ಯಾವುದ್ರ ಹತ್ರ ಆದರೂ ಪ್ರಾರ್ಥನೆ ಮಾಡ್ಬೋದು. ಅಂದರೆ ನನಗೆ ಇವತ್ತು ರಾತ್ರಿ ನನಗೆ ಸ್ವಪ್ನದಲ್ಲಿ ಈ ಪ್ರಶ್ನೆಗೆ ಉತ್ತರ ಬೇಕಂತ. ನಂತರ ಅದನ್ನು ರಿಪೀಟ್ ಮಾಡಿ ಈ ಅಕ್ಕಿಯ ಕಟ್ಟನ್ನು
ಏಳು ಸಲ ಕ್ಲಾಕ್ ವೈಸಲ್ಲಿ ಅಂದರೆ ಪ್ರದಕ್ಷಿಣಾಕಾರದಲ್ಲಿ ತಲೆಗೆ ಸುತ್ತು ಮಾಡಬೇಕು ಏಳು ಸಲ. ಆ ಪ್ರಶ್ನೆಯನ್ನು ಕ್ವಶನನ್ನು ರಿಪೀಟ್ ಮಾಡ್ತಾ ರಿಪೀಟ್ ಮಾಡ್ತಾ ಏಳು ಸಲ ರಿಪೀಟ್ ಮಾಡಿ ಏಳು ಸಲ ತಲೆಗೆ ಸುತ್ತು ಮಾಡಬೇಕು. ನಂತರ ಪುನಃ ಕೈಯಲ್ಲಿಟ್ಕೊಂಡು ಅದನ್ನೇ ನೋಡ್ತಾ ಪುನಃ ಏಳು ಸಲ ಆ ಕ್ವಶನನ್ನು ರಿಪೀಟ್ ಮಾಡಬೇಕು. ಅರ್ಥ ಆಯ್ತಲ್ಲ? ಏಳು ಸಲ ತಲೆಗೆ ಕ್ವಶನ್, ಏಳು ಸಲ ಕ್ವಶನ್ ಹೇಳ್ತಾ ಏಳು ಸಲ ಪ್ರದಕ್ಷಿಣೆ ಮಾಡಬೇಕು ತಲೆಗೆ. ನಂತರ ಕೈಯಲ್ಲಿಟ್ಕೊಂಡು ಕೈ ಅದನ್ನು ನೋಡ್ತಾ ಪುನಃ ಏಳು ಸಲ ಆ ಕ್ವಶನನ್ನು ರಿಪೀಟ್ ಮಾಡಬೇಕು. ರಿಪೀಟ್ ಮಾಡಿದ ನಂತರ ಅದನ್ನು ಕಟ್ಟನ್ನು ತೆಗೆದು ನಿಮ್ಮ ತಲೆದಿಂಬಿನ ಅಡಿಗೆ ಹಾಕಿ ಸುಮ್ಮನೆ ಮಲಗ್ಕೊಳ್ಬೇಕು. ಮಲಗಿದ ನಂತರ ಯಾವುದೇ ಕಂಪ್ಯೂಟರ್, ಮೊಬೈಲ್ ಯಾವುದನ್ನು ನೋಡಬಾರ್ದು, ಯಾರ ಹತ್ರ ಮಾತಾಡಬಾರ್ದು. ಸುಮ್ಮನೆ ಅದೇ ಕ್ವಶನನ್ನು ತಲೆಯಲ್ಲಿ ರಿಪೀಟ್ ಮಾಡ್ತಾ ಮಾಡ್ತಾ ನನಗೆ ಮಾಡ್ತಾ ಮಲಗಬೇಕು. ಮಲಗಿದ ನಂತರ ನಿಮಗೆ ರಾತ್ರಿ ಯಾವುದೇ ಹೊತ್ತಲ್ಲಿ ನಿಮಗೆ ಆನ್ಸರ್ ಸಿಗ್ಬೋದು. ಮಲಗಿದ ಕೂಡಲೇ ಕೂಡ ಬರ್ಬೋದು, ಮಲಗಿ ಮಧ್ಯರಾತ್ರಿಯಲ್ಲಿ ಕೂಡ ಬರ್ಬೋದು, ಅಥವಾ ಬೆಳಿಗ್ಗೆ ಹೊತ್ತಲ್ಲಿ ಕೂಡ ಬರ್ಬೋದು. ಅದಕ್ಕೆ ಮೊದಲು ಯಾವತ್ತಾದರೂ ನಿಮಗೆ ಎಚ್ಚರ ಆದರೆ ಬಾತ್ರೂಮ್ಗೆ ಹೋಗ್ಲಿಕ್ಕೆ ಇದ್ದರೆ ಹೋಗಿ ಬರ್ಬೋದು. ಹೋಗಿ ಬಂದ ನಂತರ ಯಾರ ಹತ್ತಾದರೂ ಮಾತಾಡೋದು, ಮೊಬೈಲ್ ನೋಡೋದು ಏನು ಮಾಡಬಾರ್ದು, ಸೀದಾ ಬಂದು ಮಲಗ್ಕೊಳ್ಬೇಕು. ಮಲಗ್ಕೊಂಡ ನಂತರ ನಿಮಗೆ ಸ್ವಪ್ನ ಬರ್ತದೆ. ಸ್ವಪ್ನದಲ್ಲಿ ನಿಮಗೆ ಆ ಪ್ರಶ್ನೆಗೆ ಕರೆಕ್ಟ್ ಆದ ಉತ್ತರ ಬರ್ತದೆ. ಅಂದರೆ ನಿಮಗೆ ಆ ಸ್ವಪ್ನ ಕನಸಿನ ಥರ ಇರುವುದಿಲ್ಲ, ಅದು ಡ್ರೀಮ್ ಥರ ಇರುವುದಿಲ್ಲ. ನಿಮಗೆ ಅದರಲ್ಲಿ ಗೊತ್ತಿರ್ತದೆ, ನಾನು ಮಲಗಿದ್ದೇನೆ, ನಾನು ಈ ಸ್ವಪ್ನವನ್ನು ನೋಡ್ತಾ ಇದ್ದೇನೆ, ನನಗೆ ಈ ಕ್ವಶನ್ ಕೇಳಬೇಕು, ಎಲ್ಲ ಗೊತ್ತಿರ್ತದೆ. ಅರ್ಥ ಆಯ್ತಲ್ಲ? ಅದರಲ್ಲಿ ನಿಮಗೆ ಸ್ಪಷ್ಟವಾಗಿ ಆನ್ಸರ್ ಬರ್ತದೆ. ಕೆಲವರಿಗೆಲ್ಲ ಸ್ವಲ್ಪ ಸಿಂಬಾಲಿಕ್ ಆಗಿ ಬರ್ಬೋದು, ಕೆಲವರಿಗೆ ಸ್ವಲ್ಪ ಅರ್ಥ ಆಗದ ಥರ ಬರ್ಬೋದು, ಆದರೆ ಬರ್ತದೆ 100% ಬರ್ತದೆ ಎಲ್ರಿಗೆ ಆನ್ಸರ್ ಇದರಲ್ಲಿ. ಈ ಟೆಕ್ನಿಕ್ನ ವಿಶೇಷತೆ ಏನಂತ ಹೇಳಿದರೆ, ನಿಮಗೆ ಆ ಆನ್ಸರ್ ಬಂದ ಕೂಡಲೇ, ನೀವು ಆ ಕ್ವಶನನ್ನು ಎಲ್ಲ ನಿಮಗೆ ಕ್ಲಿಯರ್ ಆದ ಕೂಡಲೇ ನಿಮಗೆ ಎಚ್ಚರ ಆಗ್ತದೆ. ಎಚ್ಚರ ಆದಾಗ ನೀವು ಮಾಡಬೇಕಾದ ಒಂದು ಕೆಲಸ ಅಂತೇಳಿದರೆ, ಆ ಪೆನ್ ಮತ್ತು ಪೇಪರಲ್ಲಿ ನಿಮಗೆ ಏನು ಬಂತ ಆನ್ಸರ್ ಅದನ್ನು ಬರೆದಿಡಬೇಕು. ನನಗೆ ನೆನಪಿದೆ ಅಂತೇಳಿ ನೀವು ಬರೆಯದಿದ್ದರೆ ಬೆಳಿಗ್ಗೆ ಎದ್ದಾಗ ನಿಮಗೆ ಮರೆತೋಗಿರ್ತದೆ. ಅದನ್ನು ಅವತ್ತೇ ಆಗಲೇ ರಾತ್ರಿ ಎದ್ದು ಪಾಯಿಂಟಲ್ಲಿ ಅದರ ಒಂದು ಮುಖ್ಯ ಪಾಯಿಂಟನ್ನಾದರೂ ಬರ್ಕೊಳ್ಬೇಕು. ಬರ್ಕೊಂಡು ನಂತರ ಪುನಃ ಮಲಗಬೇಕು. ಬೆಳಿಗ್ಗೆ ಎದ್ದಾಗ ನಿಮ್ಮ ಎಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ತದೆ. ಯಾಕೆಂತೇಳಿದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಿಲ್ಲದ ಯಾವುದೇ ವಿಷಯ ಇರುವುದಿಲ್ಲ. ದೇವರು, ಯೂನಿವರ್ಸಲ್ ಕಾನ್ಸಿಯಸ್ನೆಸ್, ಕಾನ್ಸಿಯಸ್ನೆಸ್, ಸಬ್ಕಾನ್ಸಿಯಸ್ ಕಾನ್ಸಿಯಸ್ನೆಸ್ ಎಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿರುವಂಥದ್ದು. ಆದ್ದರಿಂದ ನಿಮಗೆ ರಾತ್ರಿ ಸ್ವಪ್ನದಲ್ಲಿ ನಿಮಗೆ ಯಾವುದೇ ಕ್ವಶನಲ್ಲಿ ಬೇಕಾದರೂ ಉತ್ತರ ಕಂಡುಕೊಳ್ಬೋದು. ಆದ್ದರಿಂದ ನಿಮಗೆ ಅದ್ಭುತವಾದ ಟೆಕ್ನಿಕ್ ಇದು. ಯಾವುದೇ ಪ್ರಶ್ನೆಯನ್ನು ಯಾವುದನ್ನು ಕೇಳಲಿಕ್ಕೆ ಇದ್ದರೆ ಕೂಡ ನಿಮಗೆ ಕೇಳ್ಬೋದು, ಅದು ಒಳ್ಳೆಯ ಕ್ವಶನ್ ಆದರೆ. ಯಾರ ಹತ್ರನೂ ಕೇಳಬೇಕಂತಿಲ್ಲ, ಯಾರ ಮೋಸಕ್ಕೂ ಒಳಗಾಗಬೇಕಂತಿಲ್ಲ. ನಂತರ ಬೆಳಿಗ್ಗೆ ಎದ್ದು ಆ ಅಕ್ಕಿಯ ಕಟ್ಟನ್ನು ಯಾವುದಾದ್ರೂ ಮರದ ಬುಡಕ್ಕೋ ಅಥವಾ ನೀರಿಗೋ ಹಾಕಿ ಬಿಟ್ಟರೆ ಆಯಿತು. ಅಲ್ಲಿಗೆ ಆ ಕ್ವಶನ್, ಮತ್ತು ಅದನ್ನು ಡೈಲಿ ರಿಪೀಟ್ ಮಾಡಬಾರ್ದು. ಯಾವುದಾದ್ರೂ ಮುಖ್ಯ ಕ್ವಶನ್ ಕೇಳಲಿಕ್ಕೆ ಇದ್ದ ದಿವಸ ಮಾತ್ರ ಈ ಟೆಕ್ನಿಕನ್ನು ಯೂಸ್ ಮಾಡಬೇಕು. ಇಷ್ಟನ್ನು ಮಾಡಿ ನಿಮಗೆ ಅದ್ಭುತವಾದ, ನಿಮಗೆ ಏನೆಲ್ಲ ದಿವ್ಯದೃಷ್ಟಿ ಅಂತ ಹೇಳ್ತಾರಲ್ಲ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಎಲ್ಲ ನಿಮ್ಮಂತಲ್ಲ ಬೇರೆಯವರ ಪ್ರಶ್ನೆಗೆ ಕೂಡ ನೀವು ಆನ್ಸರನ್ನು ಕಂಡು ಹುಡುಕ್ಬೋದು. ಸ್ವಲ್ಪ ಅಭ್ಯಾಸ ಬೇಕಾಗ್ತದೆ ಅಷ್ಟೇ. ಒಂದು ದಿವಸ ನಿಮಗೆ ಸ್ವಲ್ಪ ಅಷ್ಟು ಕ್ಲಿಯರ್ ಕಾಣಲಿಕ್ಕಿಲ್ಲ, ನೆಕ್ಸ್ಟ್ ಸಲ ಕ್ಲಿಯರ್ ಕಾಣ್ಬೋದು. ಬಟ್ 100% ಕಾಣ್ತದೆ. ನೀವು ಇಷ್ಟನ್ನು ಮಾಡಿದರೆ ನಿಮಗೆ ಒಂದು ಪ್ರಾಕ್ಟಿಕಲ್ ಆಗಿ ನಿಮಗೆ ಅರ್ಥ ಆಗ್ತದೆ ದಿವ್ಯದೃಷ್ಟಿ ಅಂದರೆ ಏನು, ಮನಸ್ಸಿನ ಶಕ್ತಿ ಏನು, ಮನಸ್ಸಿನಲ್ಲಿರುವ ಪವರ್ ಏನಂತ. ಸೊ ನಾನು ಇವತ್ತೊಂದು ಅದ್ಭುತವಾದ ಸೀಕ್ರೆಟನ್ನು ನಿಮಗೆ ಹೇಳಿಕೊಟ್ಟೆ. ಇದಕ್ಕಿಂತ ಜಾಸ್ತಿ ನಿಮಗೆ ಇನ್ನೂ ಕೂಡ ಇದರ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು. ನಿಮ್ಮ ಪವರನ್ನು, ನಿಮ್ಮ ಚಕ್ರಗಳನ್ನು, ನಿಮ್ಮ ಇದನ್ನೆಲ್ಲ ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಇಂಟ್ಯೂಷನ್ ಪವರನ್ನು, ಬೇರೆಯವರ ಮನಸ್ಸನ್ನು ತಿಳ್ಕೊಳ್ಳದೆ ಹೇಗೆ ಇದನ್ನೆಲ್ಲ ಮಾಡ್ಕೊಳ್ಬೇಕಂತೇಳಿದರೆ, ಅದೇ ನಾನು ಹೇಳಿದ್ದಲ್ಲ, ನನ್ನ ಮಾಸ್ಟರ್ ಕ್ಲಾಸನ್ನು ನೀವು ಜಾಯ್ನ್ ಆಗಿ ಆಗ ಅದರಲ್ಲಿ ನಾನು ಪ್ರೊಫೆಷನಲ್ ಆಗಿ ನಿಮಗೆ ಹೇಗೆ ಹೀಲಿಂಗ್ ಮಾಡೋದು, ಹೇಗೆ ಬೇರೆಯವರ ಮೈಂಡನ್ನು ಅರ್ಥ ಮಾಡ್ಕೊಳ್ಳೋದು, ಹೇಗೆ ಬೇರೆಯವರನ್ನು ಹಿಪ್ನೋಸಿಸ್ ಮಾಡೋದು, ಅಥವಾ ಯಾವ ರೀತಿ ನಿಮಗೆ ಅದನ್ನು ನೀವು ಪ್ರೊಫೆಷನಲಾಗಿ ಕೂಡ ತಗೊಳ್ಬೋದು, ಅಥವಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸಿಗೆ, ಅಥವಾ ನಿಮಗೆ ಸ್ವಂತಕ್ಕೆ ಬೇಕಾದರೂ ನೀವು ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಬೋದು, ನಿಮ್ಮ ಮನಸ್ಸಿನ ಅದ್ಭುತವಾದ ಶಕ್ತಿಯನ್ನು ನಿಮ್ಮ ಉದ್ಧಾರಕ್ಕೆ ಹೇಗೆ ನೀವು ಬಳಸ್ಬೋದು ಅಂತ ಎಲ್ಲ ನಿಮಗೆ ಅರ್ಥ ಆಗ್ತದೆ. ಸೊ ಇವತ್ತಿಗೆ ಇಷ್ಟು ಸಾಕಂತ ಆಗ್ತದೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಸಬ್ಜೆಕ್ಟ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೆ ನಮಸ್ಕಾರ.